ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ, ತೃಪ್ತಿ ಆಯ್ತೆ? ಆಯ್ತು. ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಿ. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ದರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಹಿಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮಗಳ ಮುಂದಿಡುವ ಪ್ರಶ್ನೆಯನ್ನು ಗಮನಿಸಿ ಅನುಗ್ರಹಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಹಾತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರುಗಳ ಅಸ್ತಿತ್ವ ನಾಸ್ತಿತ್ವಗಳನ್ನು ತಿಳಿಸುವಂಥದ್ದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿದಿರಿ, ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ಪೋಷಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವು ಉಳಿದಿದೆ. ಅವರ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೆ, ಪಾಂಡುನಂದನರ ಈ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಸಿದ್ಧರಿದ್ದಾರೆ. ಲಾಕ್ಷಾಗ್ರಹ ದಹನ, ಕಪಟದೂತ, ವಿಷಭೋಜನ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು, ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ಎಲ್ಲರಿಗೂ ಸೇರಿದ್ದು. ತನಯಾ
ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯಭಾರ ಮಾಡು, ಇದೇ ನನ್ನ. ಕುಮಾರ ದುರ್ಯೋಧನ, ಕದನ ದುರ್ಯೋಧನ ಬೇಡವೈ ಕದನ, ಬೇಡವೈ ಕದನ ಯೋಧನ ಬೇಡವೈ ಕದನ. ಪಂಚನಾಶನ ಬೇಡವೈ ಕದನ, ಸುಯೋಧನ ಬೇಡವೈ ಕದನ, ಸುಯೋಧನ ಬೇಡವೈ ಕದನ. ಕುಮಾರ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ, ಭೀಷ್ಮಾಚಾರ್ಯರು ಹೇಳಿದ್ದಕ್ಕಿಂತ ನಾನು ನಿನಗೆ ಹೆಚ್ಚಿಗೆ ಹೇಳಲಾರೆ. ಪಾಂಡವರು ನೀವು ಸಹೋದರಲ್ಲವೇ, ನಿಮ್ಮ ನಿಮ್ಮಲ್ಲಿ ಭೇದ ಭಾವಗಳು ಏಕೆ? ಪಾಂಡವರು ನೀವು ಸಹೋದರಲ್ಲವೇ. ಕುಮಾರ ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸೌಖ್ಯದಿಂದ ರಾಜ್ಯಭಾರ ಮಾಡು. ಕುಮಾರ ದುರ್ಯೋಧನ, ವಿದುರ ಚಿಕ್ಕಪ್ಪ, ನನಗೆ ನೀತಿ ಉಪದೇಶ ಹೇಳುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ವಿದುರ ನಿನ್ನ ಅರಣ್ಯ ರೋದನವು. ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ಏನು ಮಾಡುವುದು, ನಿನ್ನಂತ ಕೆಡುವವರಿಗೆ ಸದುಪದೇಶ ಮಾಡದೆ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಈಗ ಸದುಪದೇಶ ಹೇಳದಿದ್ದರೆ ನನಗೆ ದೋಷ ಸಂಭವಿಸಬಹುದು. ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿಕೊಂಡಿರುವು. ನಾನು ಹೇಳುವ ಸದುಪದೇಶ ನಿನಗೆ ಕೇಳುವುದಿಲ್ಲ. ಆದರೂ ಒಂದು ಮಾತು, ಶ್ರೀಕೃಷ್ಣ ಪರಮಾತ್ಮ ಭೀಷ್ಮ ದ್ರೋಣಾದಿಗಳು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಏನನ್ನೂ ಹೇಳುವುದಿಲ್ಲ. ಇದು ಸಂಧಿಗೆ ಸುಸಮಯ, ಅದನ್ನು ಹಾಳು ಮಾಡಬೇಡ. ಸಿರಿ ಸಂಪತ್ತು ಶಾಶ್ವತವಲ್ಲ, ಈ ಸಕಲ ರಾಜ್ಯವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ನಿನಗಾಗಲಿ ಭೀಷ್ಮ ದ್ರೋಣಾದಿಗಳಿಗಾಗಲಿ ಇನ್ನು ಕೃಷ್ಣನಿಗಾಗಲಿ ನಿಮ್ಮೆಲ್ಲರಿಗೂ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಡುತ್ತಿರುವವು. ಓ ಪಾಂಡವರೇನು ನಿರ್ದೋಷಿಗಳೇನು? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದಿರಿ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಇನ್ನು ಮಹಾನುಭಾವನದ ಕೃಷ್ಣ ನಿನ್ನ ದೂತತ್ವವನ್ನು ಬಲು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ಈ ನಿನ್ನ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ ಎಂದು ಶುದ್ಧ ಕ್ಷತ್ರಿಯನ ರಕ್ತ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ ಸಾಕು ಮಾಡು ಈ ನಿನ್ನ ಹೊತ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಅದು ನಾನು ಬಹಳ ಚೆನ್ನಾಗಿಯೇ ಬಲ್ಲೆ ಕೃಷ್ಣ. ಅದು ಹಾಗಲ್ಲ, ಈ ಕೌರವೇಶ್ವರನ ಸೆರೆಬಳೆಯಬೇಕೆಂದನಲ್ಲವೇ ಆ ನನ್ನ ನಿನ್ನ ಬಂಡ ಭೀಮ? ಅದು ಕೃಷ್ಣ ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದು ಶಪಥ ಮಾಡಿದನಲ್ಲವೇ ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ? ಅದು ಕೃಷ್ಣ ದುರಾಂಕಾರ. ಇನ್ನು ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲವೇ ಆ ಮತಿಗೆಟ್ಟ ಪಾಂಡವರು? ಅದು ಕೃಷ್ಣ ದುಸ್ಸಹವಾಸರ. ಈ ದುರ್ಯೋಧನ ದುಶ್ವಾಸರನ್ನು ಸದೆ ಪಡೆದು ಇಡೀ ಬರದ ಕಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ರೂಪಿಸುತ್ತಿರುವರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು? ಅದು ಕೃಷ್ಣ ದುರಾಶಯ. ಇನ್ನು ನಾವೇ ಹಜೇರು ಸಮರ್ಥರು ಎಂದು ಹೆಮ್ಮೆ ಪಟ್ಟು
ಮಾಡಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ಕೃಷ್ಣ ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು? ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸುವುದಿಲ್ಲ, ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರಬಾರದೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವೇ ಕೊಂಡಾಡುತ್ತಿರುವುದು. ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂತ ಸಂಭೂತನಾದ ಭೀಮಸೇನನ ಪರಾಕ್ರಮವನ್ನು ಲೋಕ ಲೋಕವೇ ಒಗಳುತ್ತಿರುವುದು. ಭಾವ, ಭೀಮಸೇನನ ಪರಾಕ್ರಮದ ಅನುಭವ ತನಗೂ ಆಗಿರಬೇಕಲ್ಲವೇ? ಇನ್ನು ಪರಶಿವನನ್ನು ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು. ಇವರುಗಳ ಮುಂದೆ ನಿಮ್ಮಗಳ ಆಟ ಏನು ಸಾಗದು. ವಿಚಾರ ಮಾಡು ಕೌರವೇಶ್ವರ. ಒಳ್ಳೆಯವರ ಪರಾಕ್ರಮವನ್ನೇ ಹೊಗಳುತ್ತಿರುವೆಯಲ್ಲ ಕೃಷ್ಣ. ಸಾತ್ವಿಕನಂತೆ ನಟಿಸಿ ಇಡೀ ಜಗತ್ತನ್ನೇ ವಂಚಿಸುತ್ತಿರುವ ನಯವಂಚಕ ಆ ನಿನ್ನ ಧರ್ಮರಾಯ. ಮತ್ತೊಬ್ಬ ಹೊಟ್ಟೆ ಬಾಟ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಬಂಡಬಕನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜೇನು? ಕಾಡಿನಲ್ಲಿ ವಾಸಿ ಮಾಡಿಕೊಂಡಿದ್ದ ಇಡಂಬನನ್ನು ಕೊಂದು ಅವನ ತಂಗಿಯಾದ ಇಡಂಬೆಯನ್ನು ಪತ್ನಿ ಎಂದು ಪರಿಗ್ರಹಿಸಿದೊಂದು ಪರಕ್ರಮವ. ಹಾಗಾದರೆ ತುಂಬಿದ ರಾಜ್ಯಸಭೆಯಲ್ಲಿ ತನ್ನ ಕೈ ಹಿಡಿದ ಪತ್ನಿ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ ಸಾವಿರ ಆನೆಗಳ ಬಲ? ಇಂಥವನು ರೌದ್ರಾಂತ ಸಂಭೂತನು. ಧರ್ಮರಾಯನ ಧರ್ಮದ ಮಾತಿಗೆ ಒಳಪಟ್ಟಿತ್ತು. ಮತ್ತೊಬ್ಬ ಹಾ ನಿನ್ನ ಪ್ರಿಯ ಮಿತ್ರ ಶಿಖಂಡಿ ಪಾರ್ಥ. ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆ ತೊಟ್ಟು ಹೆಣ್ಣು ಗಂಡು ಅಲ್ಲದ ವೇಷವನ್ನು ಧರಿಸಿ ವಿರಾಟನ ಮಗಳಾದ ಹುತ್ತರೆಗೆ ತಗತೈ ತಗತೈ ಎಂದು ನಾಟ್ಯ ಕಲಿಸಿದ ನಪುಂಸಕ. ಅವನ ವಿಚಾರವನ್ನು ನಾನು ಬಹಳ ಚೆನ್ನಾಗಿ ಬಲ್ಲೆ ಕೃಷ್ಣ. ಎನ್ನುಳಿದವರು ಓ ಮಾದ್ರಿ ಕುಮಾರಾದ ನಕುಲ ಸಹದೇವರು. ಒಬ್ಬ ಗೋಪಾಲಕ ಮತ್ತೊಬ್ಬ ಅಶ್ವಪಾಲಕ. ಅವರಿಂದೇನಾದೀತು ಕೃಷ್ಣ? ಎಷ್ಟೇ ಆಗಲಿ, ಆ ಪಾಂಡವರು ನಿನ್ನವರು. ಅವರನ್ನು ನೊಗಳುವುದು ಗೋಪಾಲಕನಾದ ನಿನಗತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನನ್ನ ಪ್ರಚಂಡರ ಪರಾಕ್ರಮವನ್ನು ಹೇಳುವೆನು ಕೇಳುವೆ ಕೃಷ್ಣ. ಭರತ ಕಂಡವ ಜೈಸಿ ಕೃಷ್ಣ ಅರುಷ ಜಿಂಪುರು ಕುಲವ ಪರಿಪಾಲಿಸುತ್ತಿರ್ಪ. ಯನಗತಾರು ಬಂದ ಭೀಮನ ಗುಂಡಿಗೆಯ ಸೀಳಲು ಪಂತ ಗೈದ ಎನ್ನನು ಜನಿಗದಾರು ಸಾಠಿ ಕುಮಾರ ಸ್ವಾಮಿಯ ಮೆಚ್ಚಿಸೆ. ಧನುಮಂ ಪಡೆದ ಕರ್ಣನಿಗೆ ಸಾಟಿಯೇ ಆ ನಿನ್ನ ಅರ್ಜುನ. ಬಡವರು ಮಕುಟ ಮರ್ದನರ ಕೃಷ್ಣ ಕೃಷ್ಣ
ಸಸಾಮರ್ಥದಿಂದ ಬರೆದ ಕಂಡವನ್ನು ಆಡುತ್ತಿರುವ ನಾನು ಸಾಹಸಿಯೋ? ನಾನಾಗೆದರಿ ಕಾಡು ಮೇಡುಗಳಾಡಿದ ಆ ನಿನ್ನ ಹೇಳಿ ಪಾಂಡವರು ಸಾಹಸಿಯೋ? ಇನ್ನು ಓ ನಿನ್ನ ಭಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಿರುವ ನನ್ನ ಸಹೋದರ ದುಶ್ಯಾಸನ ಅಗ್ರಜ, ಇನ್ನು ಅಸಮ ಬಲಶಾಲಿ ಸೈಂಧವ ರಾಜ ಸೈಂಧವ, ಇನ್ನು ಓ ನಿನ್ನ ಪರಮ ಮಿತ್ರ ಪಾರ್ಥನ ಶಿರವನ್ನು ಛೇದಿಸುವುದಾಗಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ವಿಷೂಧನವನ್ನು ವರವಾಗಿ ಪಡೆದಿರುವ ನನ್ನ ಪ್ರಾಣ ಮಿತ್ರ ವೀರಕರ್ಣ, ಇನ್ನು ಈ ನಿನ್ನ ಕುತಂತ್ರಗಳಿಗೆ ಪ್ರತಿ ತಂತ್ರವನ್ನೆಣೆಯುವ ಸದಾ ಸಮಯ ಸಂಜೀವಿನಿ ಅಂತಿರು ನನ್ನ ಮಾವ ಚೌಬಲ ರಾಜ ಶತುರಿ. ಇಷ್ಟೇ ಅಲ್ಲ ಕೃಷ್ಣ, ಹೆತ್ತ ನೋಡು ಗುರು ಪಿತಾಮಹ, ಇವರೇನಾದರೂ ಸದಾ ರಣರಂಗದಲ್ಲಿ ಧನುರ್ಧಾರಾಗಿ ನಿಂತರೆಂದರಿದೆ, ಇವರನ್ನು ಚತುರ್ದಶ ಬೋನದಲ್ಲಿ ಗೆಲ್ಲುವ ವೀರನು ಮತ್ತೊಬ್ಬನಿಲ್ಲ ಕೃಷ್ಣ. ಇನ್ನು ಪರಮ ಪೂಜ್ಯಾಚಾರ್ಯರು ಸಮಸ್ತ ಕುರು ಪಾಂಡವರಿಗೆ ಅಸ್ತವಿದ್ಯೆ ಹೇಳಿಕೊಟ್ಟ ಮಹಾಗುರುಗಳು, ಇವರ ಪರಾಕ್ರಮ ನನಗಿಂತಲೂ ನೀನೇ ಚೆನ್ನಾಗಿ ಬಲ್ಲೆ. ಈಗ ಹೇಳು ಕೃಷ್ಣ, ಇಂತಹ ಅತಿರಥ ಮಹಾರಥರ ಮುಂದೆ ಆ ನಿನ್ನ ಏಡಿ ಪಾಂಡವರು ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು, ಛೀ ನಾಚಿಕೆಗೇಡು. ಹೇಡಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಂದು ಬೇಸರವು ಅಗ್ರಜ, ಹೇಡಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಂದು ಬೇಸರವು ಬೇಡ ಬೇಡ ಬಂದು ಬೇಸರವು ಬೇಡ ಬೇಡ ಬಂದು ಬೇಸರವು ಅಗ್ರಜ, ನಾಡು ದೊರಕಲು ಕಾಡಿಗೋಗಲಿ ಕೊಡಲಾಗಲಿ ರಾಜ್ಯವನು, ನಾಡು ದೊರೆಯಲು ಕಾಡಿಗೋಗಲಿ ಕೊಡಲಾಗಲಿ ರಾಜ್ಯವನು, ದುಷ್ಟ ಪಾಂಡವರ ಮುಷ್ಟಿ ಮುರಿವೆ, ದುಷ್ಟ ಪಾಂಡವರ ಮುಷ್ಟಿ ಮುರಿವೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ನಾ ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಹೇಡಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು, ನಮ್ಮಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ದ್ವೇಷ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ ಕೃಷ್ಣ, ನೀನು ಬಂದ ದಾರಿಯ ನಡೆಯುವುದೇ ಒಳ್ಳೆಯದು, ಇಲ್ಲವಾದರೆ ದುರಾತ್ಮರವರ ಪಾಂಡು ಸುತರ ಮದವ ಮುರಿವೆ ಈ ಚಂಡ, ಮದವ ಮುರಿವೆ ಈ ಚಂಡ, ಮದವ ಮುರಿವೆ ಈ ಚಂಡ, ಕೃಷ್ಣ ದುರಾತ್ಮರವರ ಪಾಂಡು ಸುತರ ಮದವ ಮುರಿವೆ ಈ ಚಂಡ, ಮದವ ಮುರಿವೆ ಈ ಚಂಡ, ಮದವ ಮುರಿವೆ ಈ ಚಂಡ, ಗೌರೇಶ್ವರ ಸಿಕ್ಕಂಡಿ ಪಾತನ ಕಂಡಿ ಸುತ್ತಾನೆ, ಸಿಕ್ಕಂಡಿ ಪಾತನ ಕಂಡಿ ಸುತ್ತಾನೆ, ಶಿರ ಕಡಿದು ಬರುವೆನು ದುರಾತ್ಮರವರ ಪಾಂಡು ಸುತ ಮದವ ಮುರಿವೆ, ಮದವ ಮುರಿವೆ ಈ ಚಂಡ, ಮದವ ಮುರಿವೆ ಈ ಚಂಡ, ಕೃಷ್ಣ ಪಂಡ ಭೀಮನ ಬಾರಿ ಹೃದಯವ, ಪಂಡ ಭೀಮನ ಬಾರಿ ಹೃದಯವ, ಖಂಡಿಸುತ್ತಾನೆ ಬಿಡುವೆನು, ಖಂಡಿಸುತ್ತಾನೆ ನಾ ನಿಂದು ಬಿಡುತ್ತು ದುರಾತ್ಮರವರ ಪಾಂಡು ಸುತರ ಮದವ ಮುರಿವೆ ಈ ಚಂಡ, ಮದವ ಮುರಿಯ ಈ ಚಂಡ, ಮದವ ಮುರಿಯ ಈ ಚಂಡ, ಈ ಚಂಡ ಈ ಚಂಡ ಈ ಚಂಡ, ಬಂಡ ಭೀಮನ ಬಾರಿ ಹೃದಯವ, ಕಟ್ಟಿಸುತ್ತಲೇ ಹಾರಿಂದ ಬಿಡುವನು ಬಂಡ ಭೀಮನ ಬಾರಿ ಹೃದಯವ, ಖಂಡಿಸುತ್ತಲೇ ಹಾನಿಂದ ಬಿಡುವನು ದುರಾತ್ಮರವರ ಪಾಂಡು ಸುತರ ಮದವ ಮುರಿಯ ಮದವ ಮುರಿಯ ಈ ಕ್ಷಣ, ಮದವ ಮುರಿಯ ಈ ಕ್ಷಣ, ಈ ಕ್ಷಣ ಈ ಕ್ಷಣ ಈ ಕ್ಷಣ, ಕೌರವೇಶ್ವರ ಪಾಂಡವರಿಗೆ ಸೂಜೀವನವಷ್ಟು ಭೂಮಿಯನ್ನು ಕೊಡಲಾಗದು, ಅವರು ಹಿಂದೆ ಮಾಡಿರುವ ಕೃತ್ಯವನ್ನು ನೆನೆಸಿಕೊಂಡರೆ ಅವರನ್ನು ಸಿಗದು ವಿಚಾರ ಬೇಕೆ ಮುರಿಸುತ್ತದೆ. ಕೃಷ್ಣ
ಇದು ಗೋಪಿಕಾಂಜನರ ಬೆಣ್ಣೆ ಮುದ್ದೆ ಅಲ್ಲ, ತಿನ್ನಲು ನಾವೇನು ಕೈಗೆ ಬಳೆಯನ್ನು ತಟ್ಟಲಿಲ್ಲವೋ ಗೊಲ್ಲ. ಬಂದ ದಾರಿಯನ್ನು ಉಡಿಯೋದು ಒಳ್ಳೆಯದು, ಇಲ್ಲವಾದರೆ ನೀನು ಇಲ್ಲ, ನಿನ್ನ ಊದಲು ನಿನ್ನ ಪಿಳ್ಳಿಗೂ ಇರುವುದಿಲ್ಲ. ದುರ್ಯೋಧನ ದುಸ್ಸಾಹಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ನನ್ನ ಅಗತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಶಾಂತಿಯನ್ನು ಅಪೇಕ್ಷಿಸುವುದು ಸಂಧಿಯ ಅಂತಿಮ ಕಾಲದಲ್ಲಿರುವ ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಇಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇನಯ್ಯ? ಯದುಪತಿ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ನಿನಗೆ ಸಾಧನಾರೋ ಮರದೊಡನೆ ಕಣಕಿ ಫಲಿಸುವುದೇ ಮುಂದೆ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೆ ಸಲ್ಲದು ನಿನಗೆ ವಲ್ಲವನೆ ಎಲ್ಲ ವಿಷಯವ ವಲ್ಲವನೆ ಸಲ್ಲದು ನಿನಗೆ ವಲ್ಲವನೆ ಬಾಮ ವಲ್ಲವನೆ ಪಾಂಡುತನಯರಾಹಿತವನು ಬಯಸುತ ಪಾಂಡುತನಯರ ಹಿತವನು ಬಯಸುತ ಸಂಧಿಯ ನಾಟಕ ಮಾಡಲೆಂದು ಬಂದಿಹನೆ ಸಂಧಿಯ ನಾಟಕ ಮಾಡಲೆಂದು ಬಂದಿಹನೆ ಸಲ್ಲದು ನಿನಗೆ ವಲ್ಲವನೆ ಎಲ್ಲ ವಿಷಯವ ವಲ್ಲವನೆ ಸಲ್ಲದು ನಿನಗೆ ವಲ್ಲವನೆ ಬಾಮ ವಲ್ಲವನೆ ಅಟವಂತರು ನಾವು ಕೃಷ್ಣ ಕೃಷ್ಣ ಅಟವಂತರು ನಾವು ಬಿಟವಿದು ತಿಳಿ ದುರದಲ್ಲಿ ಪಾತನ ಶಿರವನು ದೇಯುವೆ ದುರದಲ್ಲಿ ಪಾತನ ಶಿರವನು ದೇಯುವೆ ಸಲ್ಲದು ನಿನಗೆ ವಲ್ಲವನೆ ಎಲ್ಲ ವಿಷಯವ ವಲ್ಲವನೆ ಸಲ್ಲದು ನಿನಗೆ ವಲ್ಲವನೇ
ಅಟವಂತರು ನಾವು ಕೃಷ್ಣ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ, ಆರಿಂದ ಧರ್ಮಕ್ಕಿಂತ ತನುಮನವೆಲ್ಲವನ್ನು ಈ ನನ್ನ ಕೌರವ ಸ್ವಾಮಿಗಾಗಿ ಅರ್ಪಿಸಿರುವ ನನ್ನ ಧರ್ಮವೇ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ದುರ್ಯೋಧನ, ಕರ್ಣನ ಮಾತುಗಳನ್ನು ಕೇಳಿ ಕೃಷ್ಣನ ಗಂಟಲು ಬಿಗಿದಂತಾಯಿತು. ಓಹೋ, ಬೇರೆ ನೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು. ಭಾರತ ಭೂಮಿ ಚ ಜೈ ಶ್ರೀ ದುರಾಜ, ಭಾರತ ಭೂಮಿ ಚ ಜೈ ಶ್ರೀ ದುರಾಜ, ಸಮಾನ ಶೌರ್ಯದ ಸಂವಿರಾಜಿಸುವ ಸಹೋದರ ನಿರಾಕರಿಸದಿರೈ, ಭಾರತ ಭೂಮಿ ಚ ಜೈ ಶ್ರೀ ಕರೆ ಸಿಗನಿ ನನು ಜಾದರ ಧರೆ ನಿಂತು ಕ್ಯಾದಿ ಪಡೆ ಸುಖಿಯಾಗುವೀರ, ಧರೆಯ ನಿತ್ತು ಕ್ಯಾದಿ ಪಡೆ ಸುಖಿಯಾಗುವೀರ, ವೈರವನೆ ನೀಗಿ ನಿಂಸೈರಣೆಯ ತಾಳೆ, ವೈರವನೆ ನೀಗಿ ನಿಂಸೈರಣೆಯ ತಾಳೆ, ಮಾಲೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಪೊರೆ, ಮಾಳೈ ಬಲು ಧರ್ಮ ನಿರ್ತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿಪೊರೆ, ಈದರೆಯ ಭಾರತ ಭೂಮಿ ಚ ಜೈ ಶ್ರೀ ದುರಾಜ, ಸಮಾನ ಶೌರ್ಯದ ಸಂಗಿರಾಜಿಸುವ ಸಹೋದ ನಿರಾಕರಿಸದಿರೈ, ಭಾರತ ಭೂಮಿ ಚ ಜೈ ಶ್ರೀ ದುರಾಜ, ಜೈ ಶ್ರೀ ದುರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿನ್ನೆಲ್ಲರ ಸ್ನೇಹ ಮಮತೆ ಪ್ರೀತಿ ಹೊರತು ಅವರಿಗೆ ಮತ್ತೇನು ಬೇಡ? ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಲಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡು ನನ್ನೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಚ್ಛೆಯನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು,
ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ, ಭಿಕ್ಷಾ ಪ್ರದಾನ, ಇದರಲ್ಲಿ ನನ್ನ ಅಪರಾಧವೇನಯ್ಯ? ಎದು ರಾಜ, ದೂತವನ್ನಾಡಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯದೇವ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರು ಸಕ್ತರಲ್ಲ. ಆ ಪಾಂಡವರು ಸತ್ತಧರ್ಮ ಬಿಗುದೇ ಕೃಷ್ಣ. ಸತ್ತಧರ್ಮ ಬಿಗುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರೆಂತೂ ತೀರರನಿ ಪರೈ ಮೂಳತನವಿದಲ್ಲವೇ ಈ ಸಂಧಿಯ ಬಯಕೆ. ಮೂಳತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀರಿದೆಲ್ಲವ ಅರಿತು ನೀರಿದೆಲ್ಲವ ಗಾಂತಿ ಮೂಡಿಸೆಯ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಆ ಧರ್ಮ ಬೀರುಗಳ ಕೈಗೆ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾರ, ಭಯಪಡಲಾಗದು, ಭಯಪಡುವುದಿಲ್ಲ. ಚಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಅಂತಾದರೆ ಖಂಡಿತವಾಗಿಯೂ ನೀನು ಅದನ್ನೇ ಹೊಂದುವೆ. ಕೃಷ್ಣ, ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯಾ? ಹೇಳು ಕೃಷ್ಣ. ನಿನ್ನ ಅಪರಾಧಗಳು ಅಗಣ್ಯ. ರಾಜಶ್ರೀ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು, ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮಶೀಲರು ಧರ್ಮನಿಷ್ಠರು ಆದ ಪಾಂಡವರಲ್ಲಿ ನೀನು ಜಘನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ? ಇಲ್ಲವಾದರೆ ಎಲ್ಲವನ್ನು ಅವರೇ ಕಬಳಿಸುವರು, ಎಲ್ಲವನ್ನು ಅವರೇ ಅಪಹರಿಸಲು. ಇದು ಗೋಪಿ ಕಾಂಗನೆಯರ ಮನೆ, ಬೆಣ್ಣೆ ಮುದ್ದೆಗಳೆಲ್ಲವೋ ಕೃಷ್ಣ. ಗುರುವೀರರಿಂದ ಸಮೃದ್ಧವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಚಲದಂತ ಮಲ್ಲ. ಭಾವ ಹೋಗಲಿ, ಇಂದ್ರ ಪ್ರಸ್ಥಾದಿ ಐದು ಊರುಗಳನ್ನಾದರೂ ಕೊಡು, ಪಾಂಡವರು ಅದರಿಂದಲೇ ತೃಪ್ತರಾಗುವರು. ಐದು ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲೆದಾಡಿದ 50 ಊರುಗಳೇ ಸಿದ್ಧವಾಗಿವೆ, ಅವರು ಅಲ್ಲಿಗೆ ಹೋಗಲಿ.
ಹಬ್ಬಬ್ಬರಿಗೂ ಒಂದೊಂದು ಭಿಕ್ಷ ಪಾತ್ರೆ ಕೊಡಿಸುವೆನು. ಹೋಗಲಿ, ನಮ್ಮ ಭೀಮಸೇನಿಗೆ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಕೃಷ್ಣ ಏನು ಹೇಳಿದೆ? ನಮ್ಮ ಭೀಮನು ಮಹಾವರಟ, ಅವನೇನಾದರೂ ಕೆರಳಿ ನಿಂತರೆ ಗುರುಕುಲವನ್ನೇ ಧ್ವಂಸ ಮಾಡಿಬಿಡುವ, ಅವನ ವಾಸಕ್ಕಾಗಿ ಒಂದು ಗ್ರಾಮವನ್ನಾದರೂ ಕೊಡಯ್ಯ ಎಂದೆ. ಕೇಳಿದಿರಾ ಕೇಳಿದಿರಾ, ಭೀಮನಿಗೆ ಒಂದು ಊರನ್ನು ಕೊಡಬೇಕಂತೆ. ಇದು ನಿನ್ನ ಭ್ರಮೆ ಕೃಷ್ಣ. ಕೇಳು, ಕೆಟ್ಟರು ಸರಿಯ ಕಟ್ಟೆ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೆಚಾಕಿ ನಕ್ಕಳಲ್ಲೋ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂದೆ ಅಂದೆ ತೊಟ್ಟನ್ನು ಕೃಷ್ಣ ನಾನೀ ಚಲವ. ಅತ್ತಿಭೂತ ಪ್ರೇತಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಳು ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯ ಅಂಶದಿಂದ ನಿರ್ಮಿತವಾದ ಈ ನನ್ನ ಅಸ್ತಿನಾವತಿಯ ಕುರು ಸಾಮ್ರಾಜ್ಯ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಭಿಮಾನಶಾಲಿಯಾದ ನಾನು ಈ ದುರ್ಯೋಧನ ಸಾರ್ವಭೌಮ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಧೂಳಾಗಿ ಹೋದರೂ ಸರಿಯೇ. ನೆಲವನ್ನು ಕೊಡೆ, ನೆಲವನ್ನು ಬಿಡೆ, ಎಲ್ಲು ಮುರಕರಿಗೆ ಹಠ ಮಾಡಿ ಎಲ್ಲಲ್ಲಿ ಅವ ಸಾಧ್ಯವ ಕೃಷ್ಣ. ಜಲವನ್ನು ಬಿಡನೋ ನೆಲವನ್ನು ಕೊಡನೋ, ಜಲವನ್ನು ಬಿಡನೋ ನೆಲವನ್ನು ಕೊಡನೋ, ಜಲವ ದೈಸಿಗನ ಮುದಿ ಮೆರೆಯುವೆ ಕೊಡುವುದಿಲ್ಲವೋ ರಾಜವ. ಕಡೆಯ ಮಾತೀದು ನ ಸಾರಿ ಹೇಳುವೆ ಕೊಡುವುದಿಲ್ಲವೋ ರಾಜವ. ಪಾಂಡು ನನ್ನ ನಡನೆ ಯುದ್ಧವ, ಪಾಂಡು ನನ್ನ ನಡನೆ ಯುದ್ಧವ ಮಾಡಿ ಎಲ್ಲಲ್ಲಿ ರಾಜ ತೀರಸ್ತದೆ, ಮಾಡಿ ಎಲ್ಲಲ್ಲಿ ರಾಜ ತೀರಸ್ತದೆ. ಎಲ್ಲವನ್ನು ಬಿಡಲೋ ನೆಲ್ಲವನ್ನು ಕೊಡಲೋ, ಎಲ್ಲವನ್ನು ಬಿಡಲೋ ನೆಲ್ಲವನ್ನು ಕೊಡಲೋ, ಚಲವ ದೈಸಿಗನ ಮುದಿ ಮೆರೆಯುವೆ ಕೊಡುವುದೆಲ್ಲವೋ ರಾಜ. ಕಡೆಯ ಮಾತೀದು ನ ಸಾರಿ ಹೇಳುವೆ ಕೊಡುವುದೆಲ್ಲವೋ ರಾಜ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಕರೋಣ, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಕರ್ ನೀತಿಯ ನರಿಯದೆಯೇ ಪರಿ ನುಡಿದೆಯ, ನೀತಿಯ ನರಿಯದೆಯೇ ಪರಿ ನುಡಿದೆಯ. ಚಲವನ್ನು ಬಿಡಲೋ ನೆಲವನ್ನು ಕೊಡಲೋ, ಕಲ್ಲವನ್ನು ಬಿಡಲೋ ನೆಲವನ್ನು ಕೊಡಲೋ, ಕಲವ ದೈಸಿಗನ ಮುದಿ ಮೆರೆಯುವೆ ಕೊಡುವುದೆಲ್ಲವೋ ರಾಜ. ಕಡೆಯ ಮಾತೀದು ನ ಸಾರಿ ಹೇಳುವೆ ಕೊಡುವುದೆಲ್ಲವೋ ರಾಜವ, ಕೊಡುವುದೆಲ್ಲವೋ ರಾಜವ, ಕೊಡುವುದೆಲ್ಲವೋ ರಾಜವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಕರ, ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ಕರ್ ನೀತಿಯ ನರಿಯದೆಯೇ ಪರಿ ನುಡಿದೆಯ, ನೀತಿಯ ನರಿಯದೆಯೇ ಪರಿ ನುಡಿದೆಯ. ಚಲವನ್ನು ಬಿಡನೋ ನೆಲವನ್ನು ಕೊಡನೋ, ಚಲವನ್ನು ಬಿಡನೋ ನೆಲವನ್ನು ಕೊಡನೋ, ಕಲವ ದೈಸಿ ಕನ್ನ ಮುದಿ ಮೆರೆಯುವೆ ಕೊಡುವುದಿಲ್ಲವೋ ರಾಜ. ಕಡೆಯ ಮಾತೀದು ನ ಸಾರಿ ಹೇಳುವೆ ಕೊಡುವುದಿಲ್ಲವೋ ರಾಜ, ಕೊಡುವುದಿಲ್ಲವೋ ರಾಜ, ಕೊಡುವುದಿಲ್ಲವೋ ರಾಜವ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ನಾಟಕವನ್ನು ಆಡುತ್ತಿರುವ ಈ ನಿನ್ನ ಕಪಟ ನಾಟಕವನ್ನು ನಾನೇ ಕುರಿಯದವನೇ ಕೃಷ್ಣ. ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿ, ಒಂದು ಹೆಜ್ಜೆಯಿಂದ ಭೂಮಿಯನ್ನು, ಮತ್ತೊಂದು ಹೆಜ್ಜೆಯನ್ನು ಆಕಾಶವನ್ನು, ಮೂರನೇ ಪಾದವನ್ನಿಡಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ಮಸ್ತಕದ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಕೊಲೆಪಾತಕನಲ್ಲವೇ ನೀನು? ಅದು ಲೋಕ ಕಲ್ಯಾಣ. ಲೋಕ ಕಲ್ಯಾಣ, ಮೂರು ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿ ಗತಿಯೇ ಹಾಗಾದ ಮೇಲೆ ಕೃಷ್ಣ
ಇನ್ನು ಒಂದು ಊರನ್ನೇನಾದರೂ ನಾನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ಬಹಳ ಬಹಳ ಚೆನ್ನಾಗಿಯೇ ಬಂದೆ. ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಒಂದು ಮುಳ್ಳುವರೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕೊಡುವವನು ಅಲ್ಲ ಈ ಚಲದಂಕಮಲ್ಲ. ಕತಿ ಬೇಡೈಸು ಯೋಧನನೆ ತೋರಿ ಗಣ್ಣಾದಿಗಳು ಸೈರ ಕತಿ ಬೇಡೈಸು ಯೋಧನನೆ ತೋರಿ ಗಣ್ಣಾದಿಗಳು ಸೈರ ಅದಕ್ಕಿಂತ ಬದರುವೆ ಅದೇ ಮಾತ ಮಗಳುವೆ ಅದಕ್ಕಿಂತ ಬದರುವೆ ಅದೇ ಮಾತ ಮಗಳುವೆ ಕುಲಗೀನ ಕುಲವ ಮರತೆಯ ಅಡವಿಯೋಳು ಅಡಗಿದ್ದರೆ ಕುಲಗೀನ ಕುಲವ ಮರತೆಯ ಅಡವಿಯೋಳು ಅಡಗಿದ್ದರೆ ಕತಿ ಬೇಡೈಸು ಯೋಧನನೆ ತೋರಿ ಗಗಾದಿಗಳು ಸೈರನೆ ಕದನದಲ್ಲಿ ನಿನ್ನ ಮಾಧವ ನಡಗಿ ಬಾ ಕದನದಲ್ಲಿ ನಿನ್ನ ಮಾಧವ ನಡಗಿ ಬಾ ಚತುರರನು ಮರುಳೇ ಮಂದಮತಿಯತೆ ಮುಂದನರಿಯದೆ ಅವ ಮಂದಮತಿಯತೆ ಮುಂದನರಿಯದೆ ತುಂದುಗವ ಪಡುವೆ ಪಡುವೆ ನಿನ್ನ ಮೋಸ ಚಸರು ಸಜಿತೆಗಿ ನಿನ್ನ ಮೋಸ ಸೈರಿಸಬಲ್ಲವರ್ಯಾರಿದ ಸೈರಿಸಬಲ್ಲವರ್ಯ ಪರಮಪುರುಷನೆಂಬ ಬಿರುದನು ಅಡವಿಯೋಳು ಅಡಗಿತೆ ಕತಿ ಬೇಡೈಸು ಯೋಧನನೆ ತೋರಿ ಗಜ್ಞಾದಿಗಳು ಸೈರಣೆ 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 ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ ಉಚಿತವಲ್ಲವೇ ಎದುಕಲ ಕಳಂಕ ಸ್ವರೂಪನೆ. ಯೋಧನ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನ್ನು ತಾವೇ ನಿರ್ಣಯಿಸಲಬೇಕು. ಅದನ್ನು ನಿರ್ಧರಿಸಬೇಕಾಗಿಲ್ಲ, ಅದು ನಾವು ನಿರ್ಧರಿಸಿ ಹೇಳುತ್ತೇವೆ. ಸಲಹೆ ಯಾರಿಗೋ? ಮತ್ತಾರಿಗೆ? ನಿಮಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಹಾಗಿಲ್ಲ, ನಮ್ಮ ಸುಯೋಧನ ಬಾಯಿಯಿಂದ ಕೇಳಿದರೆ ಒಳಿತು. ನಿನ್ನ ಉಚಿತ ರೀತಿಯಾಗಿ ಕಳಿಸಬೇಕೆಂಬುದು ನಮ್ಮ ಮಾವನವರ ಸಲಹೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಕಾರವಾಗಿಯೇ ಇರಬೇಕು. ಈ ಉಚಿತವಾದ ರಾಯಭಾರಕ್ಕೆ ಒಂದು ಉಚಿತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸು. ಸಹೋದರ ಅಗ್ರಜ, ತೆಗೆದಿಗೋ ಈ ಪಾಶವನ್ನು, ಬಂದಿಗೋ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವಿರ? ಈಗ ಬಂಧಿಸಿ ನನ್ನನ್ನು. ಪುರುಷೋತ್ತಮ, ನಾನು ವೈರಿ ಪಕ್ಷದವನೆಂದು ತಿಳಿದಿದ್ದರೂ ನನ್ನನ್ನು ಇಷ್ಟು ದೂರ ಕರೆತರಲು ಕಾರಣವೇನು ದೇವ? ಕರ್ಣ, ನೀನು ವೈರಿ ಪಕ್ಷದವನು ಎಂತಾದೆಯೇ? ನೀನು ನನ್ನ ಪ್ರಿಯ ಬಂಧು ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಹೌದು ಕರ್ಣ. ಬಹಳ ಚೆನ್ನಾಗಿದೆ ದೇವ ಈ ನಿನ್ನ ವಿನೋದದ ಪ್ರಸಂಗ. ಓಹೋ, ತಿಳಿಯಿತು. ಇದಾದರೂ ಯುದ್ಧದ ಸಮಯ, ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಇಲ್ಲ ಕಣ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕಣ್ಣ. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಏನಿವೆ ಪರಮಾತ್ಮ? ಏಕಿಲ್ಲ ಕಣ್ಣ,
ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ವರ ಕುಂತಿ ಮಾತೆಯ ವರ ವೀರವರ ರವಿ ಕುಮಾರ ವೀರವರ ಹಾಗಾದರೆ ಪಾಂಡವರು ನನ್ನ ಸಹೋದರರೇ ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ನಿನ್ನ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ಜನನ ಕರ್ಣ ದ್ವಾರ ಬೆಳೆದೆ ಗಂಗಾ ನದಿಯ ತೀರ ನಾಮಧೇಯದಿ ದಾನಶೂರ ಕರ್ಣ ಮದೇಯದಿ ದಾನ ಶೂರ ನಿನ್ನ ಚರಿತ್ರೆ ಆಶ್ಚರ್ಯಕರ ನಿನ್ನ ಚರಿತ್ರೆಯು ಆಶ್ಚರ್ಯಕರ ನಿನ್ನ ಚರಿತ್ರೆ ಆಶ್ಚರ್ಯಕರ ಕೃಷ್ಣ ಈ ಲೋಕದ ಜನರೇಕೆ ನನ್ನನ್ನು ಭೂತ ಹೀನ ಎಂದು ಯಾಳಿಸುತ್ತಿರುವರು ಏಕೆ ಏಕೆ ಪರಮಾತ್ಮ ಸೂತನು ಅನಾಥನಲ್ಲ ಚಂದ್ರಗುಲಾದಿ ಸೂತನು ಅನಾಥನಲ್ಲ ಚಂದ್ರಗುಲಾದಿ ಪಾಂಡವರೊಡನೆ ಸೇರಿ ಸುಖದಿ ಕರ್ಣ ಪಾಂಡವರೊಡನೆ ಸೇರಿ ಸುಖದಿ ಬಾಳುವೆ ಪಾರನಿ ಬಾಳುವೆ ಪಾರನಿ ಬಾಳುವೆ ಪಾರ ನೀನು ಶೌರ್ಯ ಏನು ಪಾಂಡವರೊಡನೆ ಕೂಡಿ ಬಾಳುವುದೇ ಛೇ ಆಗದು ಪರಮಾತ್ಮ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ವರ ರವಿಕುವರ ರವಿಕುವರ ಏಕಿಲ್ಲ ಕರ್ಣ ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯ ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಹೌದು ಕರ್ಣ, ನಿನ್ನ ತಾಯಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೆರಳಿಸಿದಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಿನ್ನನ್ನು ಸಾಕಿ ಸಲಹಿದರು. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ, ಮಾಂಡಲಿಕನಾಗಿರುವೆ. ಈಗಲೂ ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆ. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆ ಎಂದು ಬಾ ಕರ್ಣ ಬಾ. ಹಾಗಾದರೆ ಪಾಂಡವರು ನನ್ನ ಸಹೋದರರೇ,
ಪರಮ ಭಾಗ್ಯವತ್ ಜನನಿಯಾದ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಪರಮಾತ್ಮ, ನೀನು ಹೇಳುತ್ತಿರುವುದು ನಿಜವಾಗಿಯೂ ಸತ್ಯಸಂಗತಿಯೇ? ಹೌದು ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವನಾಣೆಗೂ ಸತ್ಯ ಸತ್ಯ ಸತ್ಯ. ಹಾ, ನನ್ನ ಭಾಗದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡಿರುವೆ ದೇವ. ಪ್ರಭು ಗೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು
ಕೊರಳಿಗೆ ಸುತ್ತಿಕೊಂಡಿರುವ ಪಾಶ ಪಾಂಡವರು ಇವರೀರುವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ, ದಿಕ್ಕೆ ತೋಚದಂತಾಗಿದೆ ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ಅದೃಷ್ಟಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸಿ. ಹಾ, ಮತ್ತೊಂದು ವಿಚಾರ ಕರ್ಣ. ಏನದು ಪರಮಾತ್ಮ? ನಿನ್ನ ತಾಯಿಯಾದ ಕುಂತಿದೇವಿಯು ನನ್ನ ಕಂಡಾಗಲಲ್ಲ ದೇವ, ಆ ಕರ್ಣನ ಯಾರು ತಿಳಿಸಲಾರಯ್ಯ, ಆತನನ್ನು ಕಂಡರೆ ನನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದರು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ನದಿಯ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗು, ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ನಮ್ಮ ಚಿತ್ತ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ, ನನ್ನ ಬಂಧುಗಳು ಇದ್ದವರೇ ಎಂದು ತಿಳಿದ ಮೇಲೆ ಮನಸ್ಸಿಗೆ ಎಂತಹ ಉಭಯ ಸಂಕಟ. ನನ್ನ ಸಹೋದರರಾದ ಪಾಂಡವರನ್ನು ನಾನು ಕೊಲ್ಲುವುದೆ. ಒಲಲ ಪಾಂಡು ಕುಮಾರರಂ ನಾ ಚಲದಿಂ ಪಾರ್ಥನ ರುಂಡವಂ ತರಿದೋ ಮತ್ತಾಲಿಗೆ ಮಮತ್ವಾಲಿಗೆ ಆನಂದವಂ ಬೈಸಲ್ಕಾಗದೆ ಪಾರ್ಥನ ಘೋರ ಜನಕ್ಕೆ ನಾಂ ತುತ್ತಾಗಲೇ.